ಆ ದಂಪತಿ ಚಂದದ ಸಂಸಾರವನ್ನು ನಡೆಸ್ತಾ ಇದ್ರು ಗಂಡನೇ ಸರ್ವಸ್ವ ಅಂತ ಅಂದುಕೊಂಡಿದ್ಲು ಪತ್ನಿ ಆದ್ರೆ ಪತ್ನಿಗೆ ಇದ್ದಕ್ಕಿದ್ದ ಹಾಗೆ ಆಘಾತ ಎದುರಾಗಿತ್ತು ಗಂಡ ಪಕ್ಕದ ಮನೆ ಮಹಿಳೆಯ ಸಹವಾಸ ಮಾಡಿದ್ರಿಂದ ಆಕೆ ಕಂಗಾಲಾಗಿ ಹೋಗಿದ್ದಾಳೆ ಇಷ್ಟು ಮಾತ್ರ ಅಲ್ಲ ಆ ಗಂಡ ತನ್ನ ಪತ್ನಿಗೆ ಕೈ ಆ ಮಹಿಳೆ ಜೊತೆಗೆ ಎಸ್ಕೇಪ್ ಆಗಿದ್ದಾನೆ ಹೀಗಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲಿರಿದ್ದಾಳೆ ಪತ್ನಿ ಮದುವೆ ಆಗಿದ್ರು ಆಂಟಿ ಜೊತೆ ಲವಿ ಡವಿ ಮುದ್ದಾದ ಹೆಂಡತಿಗೆ ಕೈ ಕೊಟ್ಟು ಆಂಟಿ ಜೊತೆ ಎಸ್ಕೇಪ್ ಪೊಲೀಸರ ಮೊರೆ ಹೋದ ಕಂಗಾಲಾದ ಪತ್ನಿ ತಾಳಿ ಕಟ್ಟಿದ ಗಂಡ ನೂರು ಕಾಲ ಸುಖವಾಗಿರಲಿ ಅಂತ ಹರಸು ಕಾಲ ಹೊಂದಿತ್ತು ಆದರೆ ಈಗ ಕಳ್ಳಾನೋ ಸುಳ್ಳಾನೋ ಗೊತ್ತಿಲ್ಲ ಸದಾ ನನ್ನ ಜೊತೆ ಅನ್ನೋ ಟೈಮ್ ಬಂದಿದೆ ಎಸ್ ಚಿತ್ರದುರ್ಗ ತಾಲೂಕಿನ ಭೀಮಸಮುದ್ರ ಗ್ರಾಮದ ಯಶವಂತ್ ಎಂಬಾತ ಕಳೆದ ಐದು ವರ್ಷಗಳ ಹಿಂದೆ ಮಂಜುಳಾ ಎಂಬಾಕೆಯನ್ನ ಮದುವೆ ಆಗಿತ್ತ ಆರಂಭದಿಂದ ಪತ್ನಿಯೊಂದಿಗೆ ಅನ್ಯೂನ್ಯವಾಗಿದ್ದ ಯಶವಂತ್ ಕಳೆದ ಆರು ತಿಂಗಳಿಂದ ಪಕ್ಕದ ಮನೆ ಆಂಟಿ ರೇಣುಕಾ ಜೊತೆ ಲವ್ವಿ ಡವಿ ಆರಂಭ ಮಾಡಿದ್ದನಂತೆ ಹೀಗಾಗಿ ಪತ್ನಿ ಜೊತೆ ನಿತ್ಯ ಜಗಳ ಶುರುವಾಗಿತ್ತು ಸದಾ ಮೊಬೈಲ್ನಲ್ಲೇ ಆಂಟಿ ಜೊತೆ ಬ್ಯುಸಿ ಆಗಿದ್ದಾನಂತೆ ಆದರೆ ಯಶವಂತ್ ಇಪ್ಪತ್ತೆಂಟು ವರ್ಷದ ಯುವಕ ಬಟ್ ಆಕೆ ಮೂವತ್ತೆಂಟು ವರ್ಷದ ಆಂಟಿ ಆಗಿದ್ರು ಎಚ್ಚೆತ್ಕೊಂಡು ತನ್ನ ಪಾಡಿಗೆ ತಾನು ಇರೋದು ಬಿಟ್ಟು ಮುದ್ದಾದ ಇಬ್ರು ಮಕ್ಕಳು ಹಾಗೂ ಗಂಡನಿಗೆ ಬಾಯಿ ಹೇಳಿ ಯಶವಂತ್ ಜೊತೆ ಪರಾರಿಯಾಗಿದ್ದಾಳಂತೆ ಹೀಗಾಗಿ ಗಂಡನೇ ಸರ್ವಸ್ವ ಅಂತ ನಂಬಿ ಬಂದಿದ್ದ ಮಂಜುಳಾ ದಿಕ್ಕು ತೋಚದ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಗಂಡನನ್ನ ಹುಡುಕೋಡಿ ಅಂತ ದೂರ್ ಕೊಟ್ಟಿದ್ದಾಳೆ ಸರ್ ಆರು ತಿಂಗಳಿಂದ ಹಿಂಗ್ ಮಾಡ್ತಿದ್ದಾನೆ ಪಕ್ಕದ ಮನೆ ಹುಡುಗಿ ಮೇಲೆ ಅನುಮಾನ ಇತ್ತು ನನಗೆ ಆಂಟಿ ಮೇಲೆ ರೇಣುಕಾ ಅಂತ ಅನುಮಾನ ಇತ್ತು ನಾನು ಬಿಡು ಮಾಮೂಲ ಕ್ಯಾಶಲ್ಲಾಗಿ ಮಾತಾಡ್ತಾರೆ ಮಾತಾಡ್ತಾರೆ ಅಂತ ನಾನಿದ್ದೆ ಆಮೇಲೆ ಒಳ ಒಳಗೆ ಫೋನಲ್ಲಿ ಮಾತಾಡ್ಕೊಂಡು ಒಳಗೆ ಮಾತಾಡ್ಕೊಂಡು ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಓಡೋಗಿದ್ರು ಸರ್ ಅವಳು ಇಲ್ಲ ಇವರು ಇಲ್ಲ ಗಾಡಿ ನೋಡ್ಕೊಂಡು ಬರ್ತೀನಿ ಅಂತ ದುರ್ಗಕ್ಕೆ ಹೋದ್ರೆ ಅವಳು ಬಟ್ಟೆ ಒಲಗಿಡ್ಸ್ಕೊಂಡ್ ಹೋದಳು ಒಂದೇ ಇಲ್ಲ ಇನ್ನು ಮಗಳು ಅಳಿಯ ಚೆನ್ನಾಗಿರ್ಲಿ ಅಂತ ಮಂಜುಳಾ ಕುಟುಂಬಸ್ಥರು ಯಶವಂತ್ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು ಆದರೆ ತಮ್ಮ ಮಗಳಿಗೆ ಮೋಸ ಮಾಡಿ ಪಕ್ಕದ ಮನೆ ಆಂಟಿ ಜೊತೆ ಓಡ್ ಹೋಗಿರುವ ಯಶವಂತ್ಗೆ ಮಂಜುಳಾ ಅವರ ತಾಯಿ ಹಿಡಿ ಶಾಪ ಹಾಕಿದ್ದಾರೆ ನಾವು ದಿವಸ ಆರು ತಿಂಗಳಿಗೊಂದ್ಸತಿ ಒಂದು ತಿಂಗೊಂದ್ಸತಿ ಅಪ್ಪರ ಹತ್ರ ದುಡ್ಡು ಇಸ್ಕಬ ವರದಕ್ಷಿಣಿಸ್ಕಬ ಇಲ್ಲಾಂದ್ರೆ ನನ್ಗೆ ಬೇಕಿಲ್ಲ ಹೋಗು ನಿನಗೆ ಪುಷ್ ಕೂಳು ಹಂಗೆ ಹಿಂಗೆ ಅಂತ ಮಾತಾಡೋರು ನಾವಪ್ಪ ಕೊಟ್ಟಿರೋ ದುಡ್ಡು ಕೊಡ್ರಿ ವಾಪಸ್ಸು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಿ ಇಲ್ಲ ಮಂಜು ನಾನು ಚೆನ್ನಾಗಿ ನೋಡ್ಕೊತೀನಿ ಚೆನ್ನಾಗಿರೋಣ ಅಂತ ಪಾಲಿಷ್ ಮಾಡೋಣ ಬಂದ ಮೇಲೆ ಎಲ್ಲ ಒಡೆಯೋದು ಒಡೆಯೋದು ಕುಡಿಯೋದು ಮನೆ ಬಿಟ್ಟು ಹೋಗು ಅಂತ ಹೇಳೋದು ಭಾಳ ಆಗೈತೆ ಸರ್ ಒಟ್ಟಾರೆ ಪಕ್ಕದ ಮನೆ ಆಂಟಿ ಹಾಗೂ ಯಶವಂತ್ ಅವರ ಸ್ವಾರ್ಥಕ್ಕೆ ಎರಡು ಸಂಸಾರದ ನೌಕೆ ಹಳಿ ತಪ್ಪಿದ್ದು ಚಿಕ್ಕ ವಯಸ್ಸಿನ ಮಂಜುಳಾ ಮಂಜುಳ ಗಂಡ ಇಲ್ಲದೆ ಏಕಾಂಗಿ ಆಗಿದ್ದಾಳೆ एस सिद्धराजू पब्लिक टीवी चित्रदुर्गा